ತುಂಬಾ ಪ್ರಸಿದ್ಧವಾದದ್ದು. ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ. ಅದು ಯಾವ ಮನೆ, ಎಲ್ಲಿ ಸೋರ್ತದೆ, ಯಾಕೆ ಸೋರ್ತದೆ, ಅದನ್ನು ನೋಡೋಣ. ಮೊದಲು ಹಾಡು ಕೇಳೋಣ. ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಸೋರುತಿಹುದು ಮನೆಯ ಮಾಳಿಗೆ, ಮನೆ ಮಾಳಿಗೆ ಸೋರ್ತಾ ಇದೆ ಅಜ್ಞಾನದಿಂದ ಅಂತ ಹೇಳ್ತಾರೆ. ಮೊದಲು ಅವರು ಯಾವ ಥರದ ಮಾಳಿಗೆ ಹೇಳ್ತಾರೆ ಅಂತ ಸ್ವಲ್ಪ ನಿಮ್ಗೆ ಗೊತ್ತಿದ್ರೆ ಈಸಿ ಆಗುತ್ತೆ. ಈ ಉತ್ತರ ಕರ್ನಾಟಕ ಕಡೆ ಹಳೆಯ ಮನೆ ಕಟ್ಟೋದು ಹೇಗೆ ಅಂದರೆ ಮೇಲ್ಮುದ್ದೆ ಮನೆ ಅಂತ ಕರೆಯೋದು. ಮೇಲ್ಮುದ್ದೆ ಅಂದರೆ ಮೇಲೆ ಮಣ್ಣು ಹಾಕಿದಂಥದ್ದು ಅಂತ. ಅದರ ರಚನೆ ಹೇಗಿದೆ ಅಂದರೆ ಮುಂದಿದ ಅರ್ಥ ಆಗುತ್ತೆ ಹೇಗಾಗತ್ತೆ ಅಂತ. ಮೊದಲು ಕಂಬ ಇಟ್ಟಿರ್ತಾರೆ, ಕಂಬದ ಮೇಲೆ ಅಡ್ಡ ತೊಲೆಗಳನ್ನು ಇಡ್ತಾರೆ, ದೊಡ್ಡ ದೊಡ್ಡ ದಿಮ್ಮಿಗಳನ್ನು ಇಡ್ತಾರೆ. ಆ ತೊಲೆ ಅಂತ ಹೆಸರು. ಹೀಗೆ ಎಲ್ಲೆಲ್ಲಿ ತೊಲೆ ಇಟ್ಕೊಂಡು ಹೋಗ್ತಾರೆ. ಆ ತೊಲೆ ಮೇಲೆ ಜೋಡಿಸ್ಬೇಕಲ್ಲ, ಹಲಗೆಗಳನ್ನು ಜೋಡಿಸ್ತಾರೆ ಶ್ರೀಮಂತರು. ಬಡವರಿದ್ದವರು ಇದಿರ್ತಾರೆ, ಕಟ್ಟಿಗೆಗಳನ್ನು ಜೋಡಿಸ್ತಾ ಹೋಗ್ತಾರೆ, ಗುಂಡು ಗುಂಡು ಕಟ್ಟಿಗೆಗಳನ್ನು ಜೋಡಿಸ್ತಾ ಹೋಗ್ತಾರೆ. ಸ್ವಲ್ಪ ಶ್ರೀಮಂತರಿದ್ದವರು ಹಲಗೆ ಹಾಕಿಸ್ತಾರೆ, ಆ ಹಲಗೆಗಳನ್ನು ಚೆನ್ನಾಗಿ ಹೊಡಿತಾರೆ. ಅದಕ್ಕೆ ಒಂದು ಮಾರ ಆದಂಗಾಯ್ತು. ಅದು ತಡ್ಕೊಳ್ಳಲ್ಲ, ಗಾಳಿ ಬಿಸಿಲು ತಡ್ಕೊಳ್ಳೋಕ್ಕಾಗಲ್ಲ. ಅದೇನು ಮಾಡ್ತಾರೆ, ಎಲ್ಲ ಚೆನ್ನಾಗಿ ಜೋಡಿಸಿದ ಮೇಲೆ ಮೇಲೆ ಡಾಂಬರ್ ಹಾಕ್ತಾರೆ, ಸ್ವಲ್ಪ ನೀರು ಇಳಿಬಾರ್ದು ಅಂತ. ಆಮೇಲೆ ಈ ಈಚಲ ಮರದ ಚಾಪೆ ಹಾಕ್ತಾರೆ, ಕೆಲವರು ಗೋಣಿ ಚೀಲ ಹಾಕ್ತಾರೆ. ಎಲ್ಲ ಹಾಕಿ ಹರಡಿದ ಮೇಲೆ ಮಣ್ಣು ಹಾಕ್ತಾರೆ ಅದ್ರ ಮೇಲೆ. ಅವಾಗೆಲ್ಲ ಮೊದಲು ಇರಲಿಲ್ಲ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಇರಲಿಲ್ಲ. ಅವಾಗ ಮಣ್ಣು ಹಾಕಿ ಸುಮಾರು 6-8 ಇಂಚ್ ಮಣ್ಣು ಹಾಕ್ತಾರೆ, ಹಾಕಿ ನೀರು ಹಾಕಿ ತುಳಿದು ತುಳಿದು ಗಟ್ಟಿ ಮಾಡಿ ಸಮ ಮಾಡ್ತಾರೆ, ಮೇಲೆ ಸಗಣಿಯಿಂದ ಸಾರಿಸೋದು. ಕೆಲವರು ಆಗಿನ ಕಾಲದಲ್ಲಿ ಗಾರೆ ಅಂತ ಸಿಗೋದು, ಗಾರೆ ಅರೆದು ಅರೆದು ಸ್ವಲ್ಪ ಹಾಕಿ ಮಾಡ್ತೀವಿ. ಇದ್ರೆ ಒಳ್ಳೆಯವರು ಹಾಕೋರು, ಇದು ಬರೀ ಮಣ್ಣಿಂದ ಅಷ್ಟೇ ಇರೋದು. ಮೇಲ್ಬುದ್ದೆ ನೋಡಿದ್ದೆ ನಾನು. ಆ ಮಣ್ಣಿಂದ ಸಾರಿಸಿ ಇಟ್ಕೊಂಡಿರೋರು, ಅದು ಗಾಳಿ ಬೆಳಕು ಬರೋ ಹಾಗೆ ಏನು ಮಾಡೋದು, ಮೇಲೆ ಒಂದು ಕಿಂಡಿ ಇರೋದು, ಮೇಲೆ ಕಿಂಡಿ ಸೆಂಟರ್ದಲ್ಲಿ, ಆ ಕಿಂಡಿ ಮೇಲೆ ಮುಚ್ಚಳ, ಒಂದು ಜೇರುಗಿಂಡಿ ಅಂತ ಹೆಸರು, ಜೇರುಗಿಂಡಿ ಅಂತ. ಆ ಗಿಂಡಿ ಮೇಲೆ ಹೋಗಿ ಪತ್ರಾಸು ಅಂತ ಹೇಳ್ತೀವಿ, ಅದಕ್ಕೆ ಹೋಗಿ ಒಂದು ತಗಡಿಟ್ಟು ಮುಚ್ಚೋದು, ಕಲ್ಲಿಡೋದು ಅದರ ಮೇಲೊಂದು, ಬೇಕಾದಾಗ ತೆಗೆಯೋದು, ಅದು ಮ್ಯಾನೇಜಬಲ್ ವಿಂಡೋ, ಅದು ಮೇಲ್ಗಡೆ ಇರುವಂಥದ್ದು. ಜಾಸ್ತಿ ಗಾಳಿ ಏನು ಬರ್ತಿರ್ಲಿಲ್ಲ ಅಲ್ಲಿ, ಯಾಕಂದ್ರೆ ಮೇಲೆ ಇರೋದಲ್ಲ ಅದು, ಅಲ್ಲಿದ್ದ ಲೆವೆಲ್ಗೆ ಇರೋದು. ಮೇಲೆ ಪತ್ರಾಸ್ ಮುಚ್ಚಿಬಿಟ್ರೆ ಬೆಳಕು ಬರೋಲ್ಲ, ಮಳೆ ಬಂದಾಗ ಓಡ್ ಹೋಗಿ ಪತ್ರಾಸ್ ಮುಚ್ಚು ಪತ್ರಾಸ್ ಮುಚ್ಚು ಅನ್ನೋದು, ಪತ್ರಾಸ್ ಮುಚ್ಚಿ ಬರೋದು. ಅದಕ್ಕೆ ಮಳೆ ಬಂದರೆ ತಾನಾಗಿ ಮುಚ್ಕೊಳ್ಳೋಕೆ ಬರೋಲ್ಲ ಅದು. ಈ ಥರದ ಮನೆಗಳು, ಆ ಮನೆ ಹೇಳ್ತಾರೆ, ಸ್ವಲ್ಪ ಇದ್ದದ್ರಲ್ಲೇ ಶ್ರೀಮಂತರ ಮನೆ ಇದು, ಆ ಮನೆ ಸೋರ್ತಾ ಇದೆ ಅಂತ. ಸೋರ್ಬಹುದೇನೋ, ಸ್ವಲ್ಪ ದಿವಸ ಮೇಂಟೈನ್ ಮಾಡ್ತಿದ್ರೆ, ಆದರೂ ಸೋರೋದು ಎದಕ್ಕೆ ಅಂತ ಹೇಳ್ತಾರೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ. ಇಲ್ಲಿ ಮನೆ ಅನ್ನುವಂಥದ್ದು ಒಂದು ಜೀವ, ಒಬ್ಬ ಮನುಷ್ಯನ ಜೀವನ. ಈ ಮಾಳಿಗೆ ಅನ್ನುವಂಥದ್ದು ಮನಸ್ಸು. ಮನುಷ್ಯನ ಜೀವನದಲ್ಲಿ ಮೊದಲು ಸೋರೋದು ಮನಸ್ಸೇ ಸ್ವಾಮಿ, ಸೋರೋದು ಮನಸ್ಸೇ. ಸಣ್ಣ ಮಗು ಆಗಿದ್ದ ಇಂದು ಶುರು ಬಲೂನ್ ನೋಡಿದ ತಕ್ಷಣ ಸೋರ್ತದೆ ಮನಸ್ಸು, ಬೇಕು ಅನ್ಸುತ್ತೆ. ಹುಡುಗ ಕೆಲಸ ಮಾಡ್ತೀವಿ, ನಾನು ಚಾಕ್ಲೇಟ್ ಕೊಡ್ತೀನಿ ಮಾಡು ಅಂತ ಮನಸ್ಸು ಸೋರ್ತದೆ, ಆ ಕಡೆ ಕೆಲಸ ಮಾಡಿಸುತ್ತೆ. ಅಲ್ಲಿ ಶುರು ಆದದ್ದು ಸಾಯೋವರೆಗೂ ಸೋರ್ತಾನೆ ಇರ್ತದೆ. ಯಾವ್ಯಾವುದೋ ಆಸೆಗಳಿಗೆ, ಯಾವ್ಯಾವುದೋ ಅಪೇಕ್ಷೆಗಳಿಗೆ ಮನಸ್ಸು ಸೋರ್ತಾ ಇರ್ತದೆ. ಅದು ಎಷ್ಟು ಸೋರ್ತದೋ ಅಷ್ಟು ಮನಸ್ಸು ಮನೆ ಅಭದ್ರ ಆಗ್ತದೆ. ಮನೆ ಗಟ್ಟಿ ಆಗಿರೋದು ಯಾವಾಗ ಅಂದ್ರೆ ಒಳಗಡೆ ನೀರು ಸೋರದೆ ಹೋದಾಗ. ನೀವು ನೋಡಿರ್ಬೇಕು, ಯಾಕಂದ್ರೆ ಮನೆ ಹಸಿ ಆಗ್ತದೆ ಕೆಲವೊಂದ್ಸಲ ಮಳೆ ಬಂದಾಗ. ರೂಫಲ್ಲಿ ಎಲ್ಲಾದರೂ ಕ್ರ್ಯಾಕ್ ಇದ್ರೆ ಹಸಿ ಆಗುತ್ತೆ ಮನೆಯಲ್ಲೆಲ್ಲ. ಅದು ಹಾಗೆ ಬಿಟ್ಕೊಂಡು ಒಂದು 5 ವರ್ಷ ಹೋದ್ರೆ ಗೋಡೆ ಬಿದ್ದು ಹೋಗುತ್ತೆ. ಮನೆ ಅಭದ್ರ ಆಗೋದು ಒಳಗಡೆ ನೀರು ಬಂದಾಗ, ಬರಲಾರ್ದ ಹಾಗೆ ನೋಡ್ಕೋಬೇಕಾದದ್ದು ನಾವು ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಿ ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ನನ್ನ ಅಜ್ಞಾನದಿಂದಾಗಿ ಸೋರ್ತಾ ಇದೆ, ಅದು ಯಾಕೆ ಸೋರ್ತದೆ ಅಂತ ಹೇಳ್ತಾರೆ ಮುಂದಿನ 2 ಸಲದಲ್ಲಿ. ಯಾಕೆ ಹಿಂಗೆ ಸೋರ್ತಾ ಇದೆ ಅಂತ ಹೇಳ್ತಾರೆ. ಕೀಲ ಸಡಲಿ ಮುರುಕು ತೊಲೆಯ ಹುಳುಕು ಜಂತಿ ಕೊರೆ
ಸೋರ್ತಿಹುದು ಮನೆಯ ಮಾಳಿಗೆ ದಾರು ಗಟ್ಟಿ ಮಾಡುವರಿಲ್ಲ. ದಾರು ಅಂದ್ರೆ ಯಾರು, ಯಾರೋ ಗಟ್ಟಿ ಮಾಡ್ತಾ ಇಲ್ಲ ಅದನ್ನ ಅಂತ ನೋಡಿ. ಮನೆ ನಂದು, ಯಾರೋ ಗಟ್ಟಿ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ನಮ್ಮನೆ ನಾನೇ ಗಟ್ಟಿ ಮಾಡ್ಕೋಬೇಕು, ಇನ್ಯಾರು ಮಾಡಲ್ಲ. ಅದ್ ಹೇಳ್ತಾನೆ, ದಾರು ಗಟ್ಟಿ ಮಾಡುವರಿಲ್ಲ, ನನ್ನ ಮನಸ್ಸು ನಾನೇ ಗಟ್ಟಿ ಮಾಡ್ಕೋಬೇಕಿನ್ ಬೇರೆ ಅಪೇಕ್ಷೆ ಮಾಡ್ತಾ ಇದ್ದೀನಿ, ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಕತ್ತಲೆ ಆಗಿದೆ, ಮೇಲೆ ಹೋಗಿ ರಿಪೇರ್ ಮಾಡೋಕೆ ಆಗ್ತಾ ಇಲ್ಲ ನನಗೆ, ಮೇಲಕ್ಕೇರಿ ಹೋಗಲಾರೆ. ಸೋರೋ ತನಕ ಏನ್ ಮಾಡ್ತಿದ್ದೆಪ್ಪ ನೀನು? ಇಟ್ಟು ಸೋರ್ತಾ ಇದೆಯಲ್ಲ, ಮೊದಲೇ ಹೋಗ್ಬೋದಾಗಿತ್ತಲ್ಲ ಮೇಲೆ, ಮೊದಲು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ, ಸೋರಿದ ಮೇಲೆ ಗೊತ್ತಾಗಿದೆ ಸೋರ್ತಾ ಇದೆ ಅಂತ. ನಮ್ಮ ಮನುಷ್ಯನ ಸ್ವಭಾವನೇ ಹಾಗೆ, ಸೋತಾಗಲೇ ಗೊತ್ತಾದು ಸೋತೆ ಅಂತ ಅಲ್ಲಿವರೆಗೂ ಹೋರಾಟ ಮಾಡ್ತಾನೆ ಇರೋದು. ಹೀಗಾಗಿ ಏನಾಗಿದೆ, ಸೋರ್ತಾ ಇದೆ, ಯಾರೂ ಗಟ್ಟಿ ಮಾಡ್ತಾ ಇಲ್ಲ ಮನಸ್ಸನ್ನ. ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ, ಮನಸ್ಸು ದೃಢ ಆಗಿಲ್ಲ, ಮೇಲೆ ಹೋಗಕ್ ಆಗ್ತಾ ಇಲ್ಲ ನನಗೆ ಅಂತ ಒಂದು ಅರ್ಥ. ಆದರೆ ಇನ್ನೊಂದು ಆಧ್ಯಾತ್ಮಿಕ ಅರ್ಥ, ನಾನು ಇದುವರೆಗೂ ಮನಸ್ಸನ್ನು ಜಾಗೃತ ಮಾಡಿಕೊಂಡಿಲ್ಲ, ನನ್ನ ಕುಂಡಲಿನಿ ಮೂಲಾಧಾರದಲ್ಲೇ ಕೂತ್ಕೊಂಡ್ಬಿಟ್ಟಿದೆ, ಮೇಲೆ ಏರಲಿಲ್ಲ. ಅದು ಮೇಲಕ್ಕೇರಿ ಹೋಗಲಾರೆ, ಇಡಾ ಪಿಂಗಳ ಎರಡು ನಾಡಿ, ಅದರ ನಡುವು ಸುಷುಮ್ನ ನಾಡಿಯೊಳಗೆ ಆ ಮೂಲಾಧಾರ ಏರಬೇಕು. ಆ ಸುತ್ತಕೊಂಡು ಕೂತಿದೆಯಲ್ಲ ಅದು ಮೇಲೆ ಏರಿ ಕೊನೆಗೆ ಸಹಸ್ರಾರಕ್ಕೆ ಬರಬೇಕು. ಸಹಸ್ರಾರಕ್ಕೆ ಬೇಡ, ಒಂದು ಎರಡು ಹಂತ ಆದರೂ ಇದು ಸ್ವಾಧಿಷ್ಠಾನ ಮಣಿಪುರಕ್ಕಾದರೂ ಬರಬೇಕಲ್ಲ. ಅನಾಹತ ಬಂದರೆ ಸಂತೋಷ, ವಿಶುದ್ಧಿ ಆಜ್ಞಾ ಬಂದರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಆದರೂ ಮೇಲೆ ಏರಬೇಕಲ್ಲ. ಬದುಕಿರೋ ಲಕ್ಷಣ ಅಂದರೆ ಜಾಗೃತವಾಗಿರುವಂಥದ್ದು. ಯಾವಾಗ ನನ್ನ ಮನಸ್ಸು ಜಾಗೃತವಾಗಿಲ್ಲೋ ನಾನು ಮೇಲಕ್ಕೇರಿ ಹೋಗಲೇ ಇಲ್ಲ. ಮೊದಲು ಹೇಗಿದ್ದೋ ಹಾಗೆ ಜಡಭರ್ತನಾಗಿ ಕೂತಿದ್ದೇನೆ, ಮೇಲೆ ಏರಲಿಲ್ಲ ನಾನು. ಅದಕ್ಕೆ ಹೇಳ್ತಾರೆ, ಕತ್ತಲೆಯೊಳಗೆ ಕಾಳ ಕತ್ತಲು ನಾನು ಮೇಲಕ್ಕೇರಿ ಹೋಗಲಾರೆ, ಇದುವರೆಗೂ ನನ್ನ ಮನಸ್ಸು ಜಾಗೃತ ಆಗಿಲ್ಲ, ಅಲ್ಲೇ ಕೂತಿದ್ದೇನೆ. ಇದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ ಮುಂದಿನದೊಳಗೆ, ಮುರುಕು ತೊಲೆಯು ಹುಳುಕು ಜಂತಿ. ಆ ದಿಮ್ಮೆ ಅಂತ ಹೇಳಿದ್ನಲ್ಲ ತೊಲೆ, ಅದು ಅಡ್ಡ ಬರದಂಥ ಹಲಿಗೆ ಎಲ್ಲ ಜಂತಿ ಅದು. ಅದೇನಾಗಿದೆ, ಮುರುಕು ತೊಲೆ, ಅದು ಆಧಾರವಾಗಿರಬೇಕಾದಂಥ ತೊಲೆನೇ ಮುರಿದು ಹೋಗಿದೆ. ಅದಕ್ಕೆ ಮೇಲೆ ಭದ್ರವಾಗಿ ಕಟ್ಟಿದಂಥ ಜಂತಿ ಇದೆಯಲ್ಲ, ಅದು ಹುಳುಕು ಹಿಡಿದು ಹೋಗಿದೆ, ಮರದ್ದದು ಹುಳುಕು ಹಿಡಿದಿದೆ. ಅದಲ್ದೇ ಆ ಹಲಿಗೆ ಹೊಡೆದಾಗ ಲಾಕ್ ಮಾಡಿರ್ತಾರೆ ಕೊನೆಗೆ ಕಾರ್ಪೆಂಟ್ರು, ಸರಿದು ಹೋಗಬಾರ್ದು ಅಂತ ಹೇಳಿ ಒಂದು ಲಾಕಿಂಗ್ ಸಿಸ್ಟಮ್ ಮಾಡಿರ್ತಾರೆ. ಅದೇನಾಗಿದೆ, ಕೊರೆದು ಸರಿದು ಕೀಲ ಸಡಲಿ, ಅದು ಕೊರೆದು ಬಿಟ್ಟು ಸಡಲಾಗಿ ಹಾಕಿದಂಥ ಬೀಗ ಕೂಡ ಬಿಚ್ಕೊಂಡ್ಬಿಟ್ಟಿದೆ, ಕೀಲ ಸಡಲಿ. ಹರಕು ಚಪ್ಪರ ಜೇರು ಗಿಂಡಿ, ಮೇಲೆ ಚಪ್ಪರ ಹಾಕಿದ್ವಲ್ಲ, ಗೋಣಿ ಚೀಲ ಹಾಕಿದ್ವಲ್ಲ ಮೇಲೆ, ಅದು ಕೂಡ ಹರಿದು ಹೋಗಿದೆ. ಆ ಜೇರು ಗಿಂಡಿ ಕೂಡ ಮುಚ್ಚಿ ಹೋಗ್ಬಿಟ್ಟಿದೆ. ಇದು ಗಮನಿಸ್ಬೇಕು, ಇದು ಒಂದೇ ದಿವಸ ಆಗುವಂಥ ಪ್ರಕ್ರಿಯೆ ಅಲ್ಲ ಅಂತ. ಇಷ್ಟು ದಿವಸ ಬಿಟ್ಟದ್ದಕ್ಕೆ ಅದು ಹಾಗಾಗಿದೆ. ಅಷ್ಟು ದಿವಸ ಬಿಟ್ಟು ಮುರುಕು ತೊಲೆಯು ಹೊಳಕು ಜಂತಿ, ಇವೆಲ್ಲ ಇಂದ್ರಿಯಗಳು. ಇಂದ್ರಿಯಗಳ ಶಿಥಿಲತೆ ಶುರುವಾಯಿತು. ಇಂದ್ರಿಯಗಳು ಯಾವಾಗ ಅಶಕ್ತವಾಗ್ತಾವೋ, ಮೊದಲು ಮನಸ್ಸು ಅಶಕ್ತ ಆದಾಗ ನೋಡ್ಬೇಕು ಹೇಗಿದೆ. ಮನಸ್ಸು ಬೇಕು ಅಂದಾಗ ಇಂದ್ರಿಯಗಳ ಕಡೆ ಹೋಗ್ತದೆ, ಮನಸ್ಸು ಬೇಡ ಅಂದ್ರೆ ಇಂದ್ರಿಯಗಳು ಹೋಗ್ತಾ ಇರಲಿಲ್ಲ. ಮೊದಲು ಮನಸ್ಸು ಸೋರ್ತು, ಸೋರಿದ ತಕ್ಷಣ ಇಂದ್ರಿಯಗಳಲ್ಲಿ ಹೋಯ್ತು. ಇಂದ್ರಿಯಗಳಿಗೆ ಒಂದ್ಸಲ ರುಚಿ ಸಿಕ್ತೋ ಅದು ಮನಸ್ಸನ್ನು ಕಂಟ್ರೋಲ್ ಮಾಡೋಕೆ ಶುರು ಮಾಡುತ್ತೆ. ಇಂದ್ರಿಯಗಳು ಯಾವಾಗ ವಿಫಲತೆ ಆಗೋಕ್ಕೆ ಶುರು ಆಯಿತೋ, ಶಿಥಿಲತೆ ಶುರು ಆಯಿತೋ, ಮನಸ್ಸು ಇನ್ನೂ ಸೋರೋಕ್ಕೆ ಶುರು ಆಯಿತು. ಅದಕ್ಕೆ ಹೇಳ್ತಾರೆ, ಮುರುಕು ತೊಲೆಯು ಹುಳುಕು ಜಂತಿ, ಕೊರೆದು ಸರಿದು ಕೀಲು ಸಡಲಿ, ಹರಕು ಚಪ್ಪರ ಜೀರು ಗಿಂಡಿ. ಇವೆಲ್ಲ ಏನಾಯಿತು, ಅಶಕ್ತವಾದ ತಕ್ಷಣ ಮನಸ್ಸು ಇನ್ನೂ ಅಶಕ್ತ ಆಯಿತು. ಗಮನಿಸಿರಬೇಕು, ವಯಸ್ಸು ಆದ ಹಾಗೆ ಮನಸ್ಸಿನ ಗಟ್ಟಿತನ ಕಮ್ಮಿ ಆಗ್ತದೆ, ಭಯ ಬರೋಕ್ಕೆ ಶುರು ಆಗುತ್ತೆ, ಹೆದರಿಕೆ ಬರೋಕ್ಕೆ ಶುರು ಆಗುತ್ತೆ. ಯಾಕೆ, ಮೊದಲು ಮನಸ್ಸು ಗಟ್ಟಿ ಇದ್ದಾಗ ಇಂದ್ರಿಯಗಳನ್ನು ಹಿಡಿಲಿಲ್ಲ ನಾನು, ಇಂದ್ರಿಯಗಳು ಅಶಕ್ತ ಆದಾಗ ಇನ್ನೂ ಅಶಕ್ತ ಆಯಿತು ಮನಸ್ಸು, ಇನ್ನೂ ಸೋರೋಕ್ಕೆ ಶುರು ಆಯಿತು. ಇನ್ನೊಂದು ಹೇಳ್ತಾರೆ, ಜೇರು ಗಿಂಡಿ ಮುಚ್ಚಿ ಹೋಯ್ತದು. ಯಾಕೆ, ನೋಡ್ಕೊಂಡಿಲ್ಲ ಎಷ್ಟು ದಿವಸ ಅದನ್ನು. ಒಂದು ಸಲ ಹೊರಗಿನ ಬೆಳಕು ಬರೋದು ಶುರು ಆದರೆ ಮನಸ್ಸು ವಿಸ್ತಾರ ಆಗೋದು ಇನ್ನೂ ನಿಂತು ಹೋಯ್ತು. ಮೊದಲು ಇಂದ್ರಿಯಗಳ ವೈಫಲ್ಯ ಶುರು ಆಗೋದ್ರ ಜೊತೆಗೆ ಹೊರಗಿನ ಬೆಳಕು ಬರೋದಂಗೆ ಆಯ್ತಲ್ಲ, ಆದ್ದರಿಂದ ಮೇಲಕ್ಕೇರಿ ಹೋಗಲಾರೆ. ಹೋಗೋ ಪ್ರಯತ್ನ ಮೊದಲು ಮಾಡಲಿಲ್ಲ, ಈಗ ಹೋಗಬೇಕಂದ್ರೂ ಆಗೋಲ್ಲ, ಮೇಲಕ್ಕೇರಿ ಹೋಗಲಾರೆ ಅಂತ ಹತಾಶೆ ಭಾವನೆ ಬಂದಿದೆ. ಮುಂದೆ ಕರಕಿ ಹುಲ್ಲು ಕಸವ ಹತ್ತಿ, ಕರಕಿ ಹುಲ್ಲು ಕಸವು ಹತ್ತಿ, ಹರಿದು ಸಾಲು ಇರುವೆ ಮುತ್ತಿ, ಕರಕಿ ಹುಲ್ಲು ಕಸವ ಹತ್ತಿ, ಹರಿದು ಸಾಲು ಇರುವೆ ಮುತ್ತಿ, ಜಲದಿ ಭರದಿ ಸರಿಯ ಮಣ್ಣು, ಒಳಗೆ ಹೊರಗೆ ಏಕವಾಗಿ ಸೋರುತ್ತಿಹುದು ಮನೆಯ ಮಾಳಿಗೆ.
ಕರಕಿ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಿಬಿ ಮುತ್ತಿ ಜಲದ ಭರದಿ ಸರಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ. ಮೇಲೆ ಮಣ್ಣಿಂದು ಅಂತ ಹೇಳಿದ್ನಲ್ಲ, ಮೇಲ್ಮುದ್ದೆ ಅಂತ ಹೇಳಿದ್ನಲ್ಲ, ಕರಕಿ ಹುಲ್ಲು ಬೆಳೆದಿದೆ ಅದರೊಳಗೆ. ತಾವು ಗಮನಿಸಿರ್ಬೇಕು, ಕಾಂಕ್ರೀಟ್ ಮನೆ ಆದರೂ ಒಂಚೂರು ಕ್ರ್ಯಾಕ್ ಬಿಟ್ಟಿದ್ರೆ ಹುಲ್ಲು ಹೇಳುತ್ತೆ, ಹುಲ್ಲಿನ ಸ್ವಭಾವನೇ ಅದು. ಅಂಥದ್ದು ಬರೀ ಮಣ್ಣಿನ ಮಾಳಿಗೆ ಇದು, ಅದರೊಳಗೆ ಹುಲ್ಲು ಬೆಳೆದ್ಬಿಟ್ಟಿದೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಇಬ್ಬರು ಯಾರಾದರೂ ಎಚ್ಚರದವರು ಇದ್ದರೆ ಒಂದು ಚೂರು ಅದಕ್ಕೆ ಕೊರಕೆಲದಲ್ಲಿ ಹುಲ್ಲು ಬಂದು ಕಿತ್ತಾಕ್ಬಿಡ್ತಾರೆ. ಇಮಿಡಿಯೇಟ್ಲಿ ಕಿತ್ತಾಕಿ ಸಿಮೆಂಟ್ ಹಾಕಿಸ್ತಾರೆ, ಮೇಂಟೈನ್ ಮಾಡ್ಕೋತಾರೆ. ಮನೇನ ಆಗಾಗ ಸರಿಯಾಗಿ ನೋಡ್ಕೊಂಡಿರ್ಬೇಕು, ಇದ್ರೆ ಕರಿಕೆ ಹುಲ್ಲು ಬರುತ್ತೆ. ಮಾಳಿಗೆ ಮೇಲೆ ಕರಿಕೆ ಹುಲ್ಲು ಬರುವಷ್ಟು ಬಿಟ್ಟಿದ್ದೇನೆ ಅಂದ್ರೆ ಮಾಳಿಗೆ ಮೇಲೆ ಒಮ್ಮೆ ಹೋಗಿಲ್ಲ ಅಂದಂಗೆ ಆಯ್ತಲ್ಲ. ನಾನು ಆಗಲೇ ಹೇಳಿದೆ, ಮನೆ ಅಂದರೆ ಮನುಷ್ಯ ಜೀವ, ಮಾಳಿಗೆ ಅಂದರೆ ಮನಸ್ಸು. ಮನಸ್ಸನ್ನು ನೋಡ್ಕೊಂಡೇ ಇಲ್ಲ ನಾನು ಆಗಾಗ ಹೋಗಿ. ಮನವನಾಳುವುದು ಹಠದ ಮಗುವನಾಳುವನ ಎದೆ, ಇನಿ ತಿನಿತು ಸವಿಯುಣಿಸು ಸವಿಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ, ಇನಿತಿತ್ತು ಮನಸ್ಸಿನಿತ ಮಂಕುತಿಮ್ಮ. ಆ ಮನಸ್ಸನ್ನು ಮಕ್ಕಳು ನೋಡ್ಕೊಂಡಾಗ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮನಸ್ಸು ಕೆಟ್ಟೋಗುತ್ತೆ. ಅಂಥದ್ದು ಗರಿಕೆ ಬೆಳೆಯುವಷ್ಟು ಬಿಟ್ಟಿದ್ದೇನೆ ಅಂದರೆ ಮನಸ್ಸನ್ನು ನೋಡ್ಕೊಂಡೇ ಇಲ್ಲ ಅಂದಂಗೆ ಆಯ್ತಲ್ಲ. ಎರಡು ದಿವಸ ಅದಕ್ಕೆ ಹೇಳ್ತಾರೆ, ಕರಿಕೆ ಹುಲ್ಲು ಕಸವು ಹತ್ತಿ, ಬರೀ ಕರಿಕೆ ಹುಲ್ಲಲ್ಲ, ಕಾಂಗ್ರೆಸ್ ಗಿಡ ಕೂಡ ಬಂದ್ಬಿಟ್ಟಿದೆ ಮೇಲೆ, ಕಸ ಕೂಡ ಬಂದ್ಬಿಟ್ಟಿದೆ. ಅಂದ್ರೆ ಅಷ್ಟು ವರ್ಷ ನಾ ಮನಸ್ಸನ್ನು ನೋಡ್ಕೊಂಡೇ ಇಲ್ಲ, ಮನಸ್ಸನ್ನು ಅಷ್ಟು ಹದದಿಂದ ನೋಡ್ಕೋಬೇಕು. ಇನ್ನೊಂದು ಪದದಲ್ಲಿ ಡಿ ವಿ ಜಿ ಹೇಳ್ತಾರೆ, ಇದು ಹಾಲು ಹಾಲು ಹೇಗಿದೆಯೋ ಅದೇ ಥರ ಮನಸ್ಸು, ಅಷ್ಟು ಹದ ಸೂಕ್ಷ್ಮ. ಒಂದು ಸ್ವಲ್ಪ ಹೆಚ್ಚು ಕಡೆ ಮಾತ್ರ ಕೆಟ್ಟ ಹೋಗುತ್ತೆ, ಅದನ್ನು ಸದಾ ನೋಡ್ಕೊಂಡಿರ್ಬೇಕಲ್ಲ. ಅದನ್ನು ಬಿಟ್ಟು ಕರಿಕೆ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಿಬಿ ಮುತ್ತಿ. ಇದು ನೀವು ಗಮನಿಸಿರ್ಬೇಕು ಮನೆಯಲ್ಲಿ. ಮನೆಯಲ್ಲಿ ನೀವು ಅಡುಗೆ ಮನೆಯಲ್ಲಿ ಟೈಲ್ಸ್ ಹಾಕಿದ್ರೂ ಕೂಡ ಆ ಟೈಲ್ಸ್ ನೋಡೋ ಒಂಚೂರು ಸಿಮೆಂಟ್ ಉದ್ರಾಗಿದ್ದು ಇರಿಬೇ ಬಂದ್ಬಿಡುತ್ತೆ ಸಾಲು ಹಿಡಿದಿಂದ. ಇದಿಷ್ಟೇ, ಮನಸ್ಸಲ್ಲಿ ಒಂದು ಚೂರು ವೈಫಲ್ಯತೆ ಬಂತು, ಒಂಚೂರು ಕೊರಕು ಕಾಣಿಸ್ತು, ಒಂದ್ಸೂಲು ಉದಾಸೀನ ಕಾಣಿಸ್ತು ಅಂದರೆ ಆ ವ್ಯಸನಗಳು ಬಂದ್ಬಿಡ್ತವೆ. ಸಾಲು ಸಾಲಾಗಿ ವ್ಯಸನಗಳು ಬರ್ತವೆ, ಮನಸ್ಸನ್ನು ಇನ್ನೂ ವಿಭಜನೆ ಮಾಡಿ ಹಾಕ್ತವೆ. ಅದಕ್ಕೆ ಹಾಗಾಗಿದೆ ನಂದು. ಮೊದಲು ನನ್ನ ಆಲಸ್ಯತನದಿಂದ ಮನಸ್ಸನ್ನು ನೋಡ್ಕೊಳ್ಳಿಲ್ಲ, ಕರಿಕೆ ಹುಲ್ಲು ಕಸ ಬಂದು ಜರಿ ಹರಿದು ಸಾಲು ಇರಿಬಿ ಮುತ್ತಿ ಜಲದಿ ಭರದಿ ಸರಿದೆ ಸರಿಯ ಮಣ್ಣು. ಮಳೆ ಬಂದ್ಬಿಡ್ತು, ನೀರು ಬಂದ ಮೇಲೆ ಮಣ್ಣೆಲ್ಲ ಕಿತ್ಕೊಂಡು ಹೋಗಿದೆ, ಹುಲ್ಲು ಬೆಳೆದಿದೆ, ಅವಾಗೇನಾಯ್ತು ಮಣ್ಣೆಲ್ಲ ಸರಿದು ಹೋಗಿ ಒಳಗೆಲ್ಲ ಬಂತು. ಎಷ್ಟೋ ಸಲ ಹೇಳ್ತಾರೆ, ಕೆಲವೊಂದು ಸಲ ಮನೆಯಲ್ಲಿ ಹೊರಗಡೆ ಹನಿ ಹನಿ ಮಳೆ ಆಗ್ತಿದ್ರೆ ಒಳಗಡೆ ಮಳೆ ಆಗ್ತಾ ಇರುತ್ತೆ ಅಂತ, ಅಷ್ಟು ಜೋರು ಒಳಗೆ ನೀರು ಬರುತ್ತೆ, ಕೊಚ್ಕೊಂಡು ಹೋಯ್ತಲ್ಲ ಮಣ್ಣೆಲ್ಲ, ಇನ್ನೇನಿದೆ ಕೊಚ್ಕೊಂಬಂತ. ಅದಕ್ಕೆ ಹೇಳ್ತಾರೆ, ಜಲದ ಭರದಿ ಸರಿಯ ಮಣ್ಣು, ಮಣ್ಣೆಲ್ಲ ಸರಿದು ಹೋಗ್ಬಿಡ್ತು ಒಳಗೆ ಹೊರಗೆ ಏಕವಾಗಿ. ಈ ಕೊನೆ ಸ್ವಲ್ಪ ಚೆನ್ನಾಗಿದೆ ಮಾತು. ಒಂದು ಸಲ ಜ್ಞಾನ ಅನ್ನುವಂಥ ನೀರು ಬರಬೇಕು ಮೇಲ್ಗಡೆ. ನೀರು ಬಂದಾಗ ಒಳಗಿಂದ ನೀರು ಹೊರಗಿನ ನೀರೆಲ್ಲ ಒಳಗಡೆ ಬಂತು. ಹೇಳ್ತಾರೆ ಹೇಗತ್ತಾರೆ, ಜಲದಿ ಭರದಿ ಸರಿಯ ಮಣ್ಣು, ಮಣ್ಣೆಲ್ಲ ಸರಿದು ಹೋದ್ಮೇಲೆ ಮನಸ್ಸು ಬಯಲಾಗಿ ಹೋಯ್ತು, ಯಾಕಂದ್ರೆ ಹೊರಗೆ ಬಂದ್ಬಿಡ್ತು, ನೀರೆಲ್ಲ ಒಳಗೆ ಬಂತು ಪೂರ್ತಿ. ಒಳಗೆ ಹೊರಗೆ ಏಕವಾಗಿ, ಆ ಮಳೆ ಬಂದಿತ್ತಲ್ಲ ಹೊರಗೆ ಹೊರಗೆ ಏಕಾಯ್ತಲ್ಲ. ಅಂತಸ್ ಬಹಿಷ್ಯ ಸತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ, ಹೊರಗೆ ಒಳಗೆ ಒಂದೇ ಆಯಿತು. ಆ ಮಡಿಕೆಯಲ್ಲಿ ನೀರು ತಗೊಂಡು ಹೋಗಿ ಸಮುದ್ರದಲ್ಲಿ ಮುಣುಗಿಸಿದಾಗ ಮಡಿಕೆ ಒಳಗಿನ ನೀರು ನಾನು ನಾನು ಅಂತ ಇತ್ತು. ಒಂದು ಸಲ ಮಡಿಕೆ ಒಡೆದು ಹೋದರೆ ಒಳಗಿನ ನೀರು ಯಾವುದು ಹೊರಗಿನ ನೀರು ಯಾವುದು ಎಲ್ಲ ಒಂದೇ. ಹಾಗೆ ನನ್ನ ಮನಸ್ಸು ಬಯಲಾಗಿ ಹೋಯ್ತು. ಒಂದು ಸಲ ಯಾವಾಗ ಮಣ್ಣು ಸರಿತೋ ನೀರು ಬರೋಕ್ಕೆ ಶುರು ಆಯಿತೋ, ಜ್ಞಾನ ಅನ್ನುವಂಥ ನೀರು ಒಳಗೆ ಬಂತೋ, ಆಗ ನನಗೆ ಗೊತ್ತಾಯ್ತು ನಾನು ಮಾಡಿದ ತಪ್ಪು ಅಂತ ಹೇಳಿ. ಮುಂದೇನು ಮಾಡಿದು, ಅದಕ್ಕೇನು ಹೇಳ್ತಾರೆ ಎಷ್ಟು ಚೆನ್ನಾಗಿ, ಆ ನೀರು ಬಂದು ಒಂದಾಯ್ತಲ್ಲ ನಂದು, ಆದಾಗ ಗೊತ್ತಾಯ್ತು. ಕಾಂತೆ ಕೇಳೆ ಕರುಣದಿಂದ, ಕಾಂತೆ ನನ್ನ ಪ್ರಿಯ ಕೇಳು ನೀನು, ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆ ಇದು. ಈ ಮಳೆ ಬಂದದ್ದು ಒಳ್ಳೇದಾಯ್ತು, ಬರ್ದಿದ್ರೆ ನನಗೆ ಗೊತ್ತೇನೆ ಆಗ್ತಿರ್ಲಿಲ್ಲ ಸೋರ್ತದೆ ಅಂತ ಹೇಳಿ. ಮಳೆ ಬರದೆ ಹೋದರೆ ಬಿಸಿಲು ಬರ್ತಿರ್ಲಿಲ್ಲ, ಸೋರ್ತಿರ್ಲಿಲ್ಲ, ಚೆನ್ನಾಗಿತ್ತು. ಮಳೆ ಬಂದದ್ದು ಭಗವಂತನ ಕೃಪೆಯಿಂದ, ಈಗ ಗೊತ್ತಾಯ್ತು ನನ್ನ ಮಾಳಿಗೆ ಚೆನ್ನಾಗಿಲ್ಲ ಅಂತ ಹೇಳಿ. ಮಾಳಿಗೆ ಚೆನ್ನಾಗಿಲ್ಲ ಅಂತ ಗೊತ್ತಾಗೋದು, ಅದಕ್ಕೆ ಹೊಸ ಮನೆ ಕಟ್ಟಿಸಿದಾಗ ಗೊತ್ತಾಗುತ್ತೆ ನಿಮಗೆ, ಒಂದು ಸೀಸನ್ ಆದಮೇಲೆ ಗೊತ್ತಾಗೋದು ಮನೆ ಹಣೆ ಬರ. ಅದಕ್ಕೆ ಹೇಳ್ತಾರೆ, ಕರುಣದಿಂದ ಭಗವಂತನ ಕರುಣದಿಂದ ಗುರುವಿನ ಕರುಣದಿಂದ ಮಳೆ ಬಂತಲ್ಲ, ಆ ಜ್ಞಾನದ ಮಳೆ ಬಂತಲ್ಲ, ಆಗ ಗೊತ್ತಾಯ್ತು ಮಾಳಿಗೆ ಸರಿ ಇಲ್ಲ ಅಂತ. ಇನ್ನು ಸರಿ ಮಾಡ್ಕೊಳ್ಳೋಕೆ ಅನುಕೂಲ ಆಯಿತು. ಕಾಂತೆ ಕೇಳಿ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು. ಈ ಹುಬ್ಬ ಮಳೆ ಬಂತಲ್ಲ, ಜೋರಾಗಿ ಬಂತದು, ಬಂದದಕ್ಕೇನಾಯ್ತು, ಎಂತೋ ಶಶುನಾಳಧೀಶ ತಾನು ನಿಂತು ಪೊರೆಯುವನು ಎಂದು ನಂಬಿದೆ. ಈ ಮೊದಲನೇ ಸಲ ನಂಬಿಕೆ ಆದರೂ ಬಂತು ನನಗೆ, ಭಗವಂತ ಕಾಪಾಡ್ತಾನೆ ಅಂತ. ಆಗಾಗ ಮಳೆ ಬಂದಾಗ ಮನೆ ಸೋರ್ತದೆ ಅಂತ ಗೊತ್ತಾಗ್ತದೆ. ಮಾಳಿಗೆ ಸೋರ್ತದೆ ಅಂತ ಗೊತ್ತಾಗಬೇಕಾದ್ರೆ ಮಳೆ ಬರಬೇಕು, ಆ ಜ್ಞಾನ ವರ್ಷ ಆಗಬೇಕು. ಜ್ಞಾನ ವರ್ಷ ಆದಾಗ ಮನೆ ಸೋರ್ತದೆ ಅಂತ ಗೊತ್ತಾಗ್ತದೆ, ಆಗ ಮಾಳಿಗೆ ಕಡೆ ಮನಸ್ಸು ಹೋಗ್ತದೆ. ಆ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅನಿಸುತ್ತೆ. ಆ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದಾಗ ಇಂದ್ರಿಯಗಳು ಸರಿಯಾಗಿ ಅದರ ಹಿಂದೆ ಬರ್ತವೆ. ಒಂದು ಸಲ ಮನಸ್ಸು ಸಡಲಾಯಿತು, ಇಂದ್ರಿಯಗಳು ಶಿಥಿಲತೆ ಶುರು ಆಯಿತು, ಮತ್ತೆ ಮನಸ್ಸು ಚಕ್ರದವರು ಸಿಕ್ಕಾಕೊಂತು, ಆಲಸ್ಯ ಬಂತು, ಪೂರ್ತಿ ಮನೆ ಸೋರೋಕ್ಕೆ ಶುರು ಆಯಿತು. ಆದ್ದರಿಂದ ಈ ಸೋರುತಿಹುದು ಮನೆಯ ಮಾಳಿಗೆ ನನ್ನ ಜೀವನದ
ಮನಸ್ಸು ಅನ್ನುವಂಥ ಮಾಳಿಗೆ ಸೋರೋದನ್ನ ಆ ಶಿಶುನಾಳಧೀಶನ ಕರುಣೆಯಿಂದ ಇನ್ನಾದರೂ ಬಂದ್ ಮಾಡ್ಕೋತೇನೆ, ಅವನು ಕಾಪಾಡ್ತಾನೆ ಅಂತ ನಂಬಿದ್ದೇನೆ ಅಂತ ಹೇಳ್ತಾರೆ. ನಂಬಿಕೆಯಿಂದ ಮನಸ್ಸು ಸ್ಥಿರ ಆಗ್ತದೆ ಮುಖ್ಯ. ಅದಕ್ಕೆ ನಮ್ಮ ಬಾಳಿಗೆ ಒಂದು ನಂಬಿಕೆ ಗಟ್ಟಿಯಾಗಿರಬೇಕು. ಎಷ್ಟು ನಂಬಿಕೆ ಗಟ್ಟಿಯಾಗಿರ್ತಾವೋ ಅಷ್ಟು ಮನಸ್ಸು ಭದ್ರ ಆಗ್ತದೆ. ಹಾಗೆ ಮಾಳಿಗೆ ಸೋರೋದು ನಿಂತಿತು ಅನ್ನುವಂಥ ನಂಬಿಕೆ ಶಿಶುನಾಳಧೀಶನ ಕೃಪೆಯಿಂದ ಬರುವಂಥದ್ದು.